ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ನಾನು ದರ್ಶನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ನಗರಸಭೆಗೆ ಈಗ ಬಡತನದ ಒಂದು ಪರಿಸ್ಥಿತಿ ಬಂದೊದಗಿದೆ ಅರೆ ಇದೇನಪ್ಪ ನೀವು ನಗರಸಭೆಗೆ ಬಡತನದ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀರಾ ಹೌದು ಈ ಬಡತನದ ಪರಿಸ್ಥಿತಿ ಹೇಗೆ ಬಂದಿದೆ ಯಾಕೆ ಎನ್ನುವಂತ ಬಗ್ಗೆ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಕೇಳಿ ಕಾರವಾರದ ನಗರಸಭೆಯಿಂದ ಕಾರವಾರದ ನಗರ ವ್ಯಾಪ್ತಿಯಲ್ಲಿ ವಸ್ತು 300 ಕ್ಕೂ ಹೆಚ್ಚು ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿತ್ತು 50 ಕ್ಕೂ ಹೆಚ್ಚು ಗುತ್ತಿಗೆದಾರರಿಂದ ಈ 300 ಕ್ಕೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದ್ದು ಆದರೆ ಈ ಕಾಮಗಾರಿಗಳು ಮುಗಿದರೂ ಕೂಡ ಇವರಿಗೆ ಬರಬೇಕಾದ ಹಣವನ್ನು ಇನ್ನೂ ಗುತ್ತಿಗೆದಾರರಿಗೆ ನೀಡಿಲ್ಲ ನಗರಸಭೆ ಈಗಾಗಲೇ ಒಟ್ಟು 10 ಕೋಟಿ ರೂಪಾಯಿ ಹಣವನ್ನು ಗುತ್ತಿಗೆದಾರರಿಗೆ ನೀಡಬೇಕಾಗಿದೆ ಈಗಾಗಲೇ ಕಾರವಾರ ನಗರಸಭೆ 50 ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ 10 ಕೋಟಿಗೂ ಹೆಚ್ಚು ಹಣವನ್ನು ಪಾವತಿ ಮಾಡಬೇಕಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿನ ಗುತ್ತಿಗೆದಾರರು ನಗರಸಭೆಯನ್ನು ಅಲೆದಾಡಿ ಅಲೆದಾಡಿ ಸುಸ್ತಾಗಿದ್ದಾರೆ ಆದರೆ ನಗರಸಭೆಯವರ ಅಧಿಕಾರಿಗಳು ಇವತ್ತು ನಾಳೆ ನಾಳೆ ಇವತ್ತು ಅಂತ ಮುಂದೂಡ್ತಾನೆ ಇದ್ದಾರೆ ಆದರೆ ಇದುವರೆಗೂ ಅವರಿಗೆ ಹಣ ಪಾವತಿ ಮಾಡುವಂತ ಒಂದು ಕೆಲಸವನ್ನ ಮಾಡಿಲ್ಲ ಹಾಗಾದ್ರೆ ನಗರಸಭೆಯಲ್ಲಿ ಹಣ ಇಲ್ವಾ ನಗರಸಭೆಯಲ್ಲಿ ಇಷ್ಟು ಬಡತನ ಯಾಕೆ ಎನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಈಗ ನಗರಸಭೆಯಲ್ಲಿ ಎಷ್ಟು ಹಣ ಇದೆ ಎನ್ನುವಂತ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಈಗ ನಗರಸಭೆ ಖಜಾನೆಯಲ್ಲಿ ಇದ್ದಿದ್ದು ಬರೀ 24 ಲಕ್ಷ ಮಾತ್ರ ಈ 24 ಲಕ್ಷದಲ್ಲಿ 12 ಲಕ್ಷ ರೂಪಾಯಿ ಇಲ್ಲಿ ನಗರಸಭೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ನೀಡಲು ಇನ್ನು ತೆಗೆದಿಡಬೇಕಾಗುತ್ತಂತೆ ಇನ್ನು ಉಳಿದಿದ್ದು 12 ಲಕ್ಷ ಈ 12 ಲಕ್ಷ 50 ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ಕೊಡಲು ಸಾಧ್ಯವಾಗಲ್ಲ ಯಾಕಂದ್ರೆ ಈಗಾಗಲೇ 10 ಕೋಟಿಗೂ ಹೆಚ್ಚು ಹಣವನ್ನು ಇವತ್ತು ನಗರಸಭೆ ತನ್ನಲ್ಲಿ ಬಾಕಿ ಉಳಿಸಿಕೊಂಡಿದೆ ನಗರಸಭೆ ಗುತ್ತಿಗೆದಾರರಿಗೆ 10 ಕೋಟಿಗೂ ಹೆಚ್ಚು ರೂಪಾಯಿ ಹಣವನ್ನು ನೀಡಬೇಕಾದಂತ ಒಂದು ಪರಿಸ್ಥಿತಿ ಇದೆ ಆದರೆ ಕಳೆದ 3 ವರ್ಷದಿಂದ ಇದುವರೆಗೂ ಒಂದೇ ಒಂದು ರೂಪಾಯಿ ಹಣವನ್ನು ಗುತ್ತಿಗೆದಾರರಿಗೆ ನೀಡಿಲ್ಲ ಕಳೆದ 3 ವರ್ಷದಲ್ಲಿ 300 ಕ್ಕೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಇಲ್ಲಿನ ನಗರಸಭೆ ಮಾಡ್ಕೊಂಡಿದೆ ಆದರೆ ಮಾಡ್ಕೊಂಡಿದ್ದಂತ ಹಣವನ್ನು ಇದುವರೆಗೂ ಗುತ್ತಿಗೆದಾರರಿಗೆ ನೀಡಿಲ್ಲ ಕಾನೂನು ಪ್ರಕಾರವಾಗಿಯೇ ಟೆಂಡರ್ ಮೂಲಕವಾಗಿಯೇ ಇಲ್ಲಿನ ಗುತ್ತಿಗೆದಾರರು ಇಲ್ಲಿನ ಕೆಲಸವನ್ನು ಪಡೆದುಕೊಂಡಿದ್ದಾರೆ ಕೆಲಸವನ್ನು ಕೂಡ ಸಹ ಪೂರ್ಣಗೊಳಿಸಿದ್ದಾರೆ ಆದರೆ ಈಗ ಮಾಡಿದ ಕೆಲಸಕ್ಕೆ ಹಣವನ್ನು ಪಡೆದುಕೊಳ್ಳಲು ಅಲೆದಾಡುವಂಥ ಒಂದು ಪರಿಸ್ಥಿತಿ ಬಂದೊದಗಿದೆ 2 ವರ್ಷದಿಂದ ಕೇವಲ ಭರವಸೆಯಾಗಿ ಉಳಿದಿದೆ ಇದುವರೆಗೂ ಒಂದೇ ಒಂದು ರೂಪಾಯಿ ಗುತ್ತಿಗೆದಾರರ ಖಾತೆ ಸೇರಿಲ್ಲ ಇದರಿಂದ ಗುತ್ತಿಗೆದಾರರು ರೊಚ್ಚಿಗೆದ್ದು ಏನು ಪ್ರತಿಭಟನೆಯ ಹಾದಿಯನ್ನು ಸಹ ತುಳಿದಿದ್ರು ಆದರೂ ಸಹ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗಿಲ್ಲ ಈಗ ಇಲ್ಲಿನ ಗುತ್ತಿಗೆದಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಆತಂಕಕ್ಕೆ ಒಳಗಾಗಲು ಕಾರಣ ಏನಪ್ಪ ಅಂದರೆ ನಗರಸಭೆ ನಿಧಿಯಲ್ಲಿ ಕೇವಲ ಇದ್ದಿದ್ದು 24 ಲಕ್ಷ ರೂಪಾಯಿ ಮಾತ್ರ ಅದರಲ್ಲಿ 12 ಲಕ್ಷ ರೂಪಾಯಿ ಉದ್ಯೋಗಿಗಳಿಗೆ ನೀಡಲು ಹೋದರೆ ಉಳಿದಿದ್ದು 12 ಲಕ್ಷ ರೂಪಾಯಿ ಮಾತ್ರ ನಗರಸಭೆ ನಿಧಿಯಲ್ಲಿ ಖಾಲಿ ಖಾಲಿ ಖಜಾನೆಯೇ ಖಾಲಿ ಖಾಲಿಯಾಗಿದೆ ಹಾಗಿದ್ದಾಗ ಈಗ ಗುತ್ತಿಗೆದಾರರಿಗೆ ಕೊಡಲು ಹಣ ಎಲ್ಲಿಂದ ಬರಬೇಕು ಈ ಎಲ್ಲ ಮಾಹಿತಿಯನ್ನು ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾದಂಥ ಗಂಗೂಬಾಯಿ ಮಾನ್ಕರ್ ಅವರು ನ್ಯೂಸ್ 18 ಗೆ ನೀಡಿದ್ದಾರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಮುಂದಿನ ಮಾಹಿತಿಯೊಂದಿಗೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18